Subscribe now and press the bell icon. Never miss an update. ನಮಸ್ಕಾರ. ನಮಸ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹರೀಶ್ ಎಎಲ್ ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಇವತ್ತು ಪಾರ್ಶ್ವವಾಯು ಅಂದರೆ ಲಕ್ವ ಅಂತ ಏನು ಕರೀತಾರೆ ಇದನ್ನು ಆಯುರ್ವೇದಿಕಲ್ಲಿ ಸಂಪೂರ್ಣವಾಗಿ ಗುಣ ಮಾಡ್ಕೋಬೋದಾ ಅಥವಾ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಬರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಗೊತ್ತಾಗುತ್ತೆ ಆವಾಗಲೇ ವಾಸಿ ಮಾಡ್ಕೊಳ್ಳೋಂಥ ಏನಾದ್ರು ಮೆಡಿಸಿನ್ ಬರ್ದಂಗೆ ನೋಡ್ಕೋಬೋದು ನೋಡ್ಕೊಳ್ಳೋದು ಏನಾದ್ರು ಇದ್ದರೆ ದಯವಿಟ್ಟು ಅದನ್ನು ಆಯುರ್ವೇದಿಕ್ ಮೆಡಿಸಿನ್ ಯಾವ ರೀತಿ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ ಇವರುಗಳೇ. ಖಂಡಿತವಾಗಿ ಈ ಪಾರ್ಶ್ವವಾಯುವಿನ ಎಪಿಸೋಡ್ಗೆ ತಮ್ಮೆಲ್ಲರನ್ನು ಹಾಗೂ ವೀಕ್ಷಕ ಬಂಧು ಭಗಿನಿಯರನ್ನ ಶ್ರೋತೃಗಳನ್ನೆಲ್ಲರನ್ನು ಕೂಡ ಹೃತ್ಪೂರ್ವಕ್ಕೂ ಸ್ವಾಗತಿಸಿ ಈ ಪಾರ್ಶ್ವವಾಯು ಅಂತಂದರೆ ಪ್ಯಾರಲಿಸಿಸ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ. ಪ್ಯಾರಲಿಸಿಸ್ ಯಾಕೆ ಬರ್ತದೆ ಅಂದರೆ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಹೆಚ್ಚಾದಾಗ ಅಥವಾ ತುಂಬ ರಕ್ತದ ಒತ್ತಡ ಕಡಿಮೆ ಲೋ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಲೋ ಬ್ಲಡ್ ಪ್ರೆಷರ್ನಲ್ಲಿ ಪಾರ್ಶ್ವವಾಯು ಬರೋದಲ್ಲ ಹೈ ಬ್ಲಡ್ ಪ್ರೆಷರ್ನಲ್ಲಿ ಬರ್ತದೆ. ಲೋ ಬ್ಲಡ್ ಪ್ರೆಷರ್ನಲ್ಲಿ ಸ್ವಲ್ಪ ಸಂಕಟ ಬಂದು ಮೇಲೆ ಹೋಗ್ಬಿಡ್ತಾರೆ ಅದಕ್ಕೆ ಅನ್ಕಂಟ್ರೋಲ್ಡ್ ಹಿಂಗೆ ಅದು. ಹೈ ಬ್ಲಡ್ನಲ್ಲಿ ಅದು ಬಂದ ತಕ್ಷಣ ಯಾವ ರೈಟ್ ಸೈಡ್ ಹೊಡೆದೆ ಅಂದರೆ ರೈಟ್ ಸೈಡ್ ಎಲ್ಲ ಊನ್ ಆಗ್ತದೆ ಕಣ್ಣು ಕಿವಿ ಮೂಗು ಕಾಲಿಂದ ಹಿಡಿದು ಲೆಫ್ಟ್ ಸೈಡ್ ಲೆಫ್ಟ್ ಆಗ್ತದೆ ಅಥವಾ ಎರಡೂ ಕಡೆಗೆ ಹೊಡೆಯೋ ಸಾಧ್ಯತೆ ಇರುತ್ತೆ. ಇದು ಬರ್ದಂಗೆ ನೋಡ್ಕೊಳ್ಳೋದು ಭಾಳ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಭಾಳಷ್ಟು ನೀವು ವಿಡಿಯೋದಲ್ಲಿ ಆಗಲೇ ನೋಡಿದ್ದೀರಿ ಗಂಗಾವತಿ ಪ್ರಾಣೇಶ್ವರ ಅದು ಯಾರಿಗೆ ಲಕ್ಕ ಹೊಡಿತೈತಿ ಅಂದರೆ ಯಾರು ಸುಮ್ಮನೆ ಕುಂತಿರೋದು ಕಟ್ಟಿಗೆ ಓ ನಂದೇನೈತಿ ಅಲ್ಲಿ ಒಳಗದವ ನೋಡು ಹಾಕಿದ್ವು ಅಂತ ಹೇಳ್ತಾರಲ್ಲ ಹಂಗೆ ಸುಮ್ಮನೆ ಕುಂತರಿಗೆ ಪಾರ್ಶ್ವವಾಯು ಹೊಡೆಯೋದು. ಸದಾ ಕೆಲಸದಲ್ಲೇ ತೊಡಗಬೇಕು ಕಮ್ಕಾನ ಗಮ್ಕಾನ ಇರಬೇಕು ಪ್ರತಿಯೊಂದು ನಮ್ದು ಯಾವುದೇ ತಗೊಂಡಾಗ ಕೂಡ ಮಿತ ಆಹಾರದಿಂದ ಯಾವುದೂ ಬರೋದಿಲ್ಲ. ಏನು ಮಿತ ಆಹಾರ ಅಂದರೆ ಎಷ್ಟು ತಗೋಬೇಕು ಅಂತ ನೀವು ಕೇಳಿದ್ರೆ ನಿಮ್ಮ ಪ್ರಕೃತಿಗೆ ನೀವು ತಿಂದ ತಕ್ಷಣ ಓಡೋಗಿ ಬಸ್ ಹಿಡಿಯೋಂಗೋ ಲಾರಿ ಹಿಡಿಯೋಂಗೋ ಆಗಿದ್ದ ಅಷ್ಟು ಅವಸರ ತಿಂದರೆ ಅದೇ ಮಿತ ಆಹಾರ. ಇಲ್ಲ ರೀ ನಾನು ಅವನಿಗೆ 4 ರೊಟ್ಟಿ ತಿಂದ ನಾನು 3 ತಿಂದೀನಿ ನನಗ್ಯಾಕೆ ಲಕ್ಕ ಹೊಡಿತು ಅಂತಂದರೆ ನಿನಗೆ 3 ಅವಶ್ಯಕತೆ ಇರೋಲ್ಲ 2 ಅವಶ್ಯಕತೆ ಇರ್ತದೆ ನೀನು 3 ತಿನ್ನೋಕ್ಕೆ ಹೋಗಿ ಅದು ಅನುಕೂಲ ಮಾಡ್ಕೊತೀಯ. ಆಮೇಲೆ ಭಾಳ ಸರಳವಾಗಿ ಹೇಳೋದಾದರೆ ನಮ್ಮ ಎದೆ ಹೊಟ್ಟೆ ಭಾಗ ಒಳಗಿರಬೇಕು ಹಾಗೆ ನಾವು ಯಾವಾಗ ನೋಡ್ಕೊಂಡ್ರೆ ನಮಗೆ ಲಕ್ಕ ಹೊಡೆಯೋದಿಲ್ಲ ಯಾರಿಗೆ ಹೊಟ್ಟೆ ಬಂದಿರುತ್ತೆ ಅಲ್ಲಿ ಲಕ್ಕ ಹೊಡಿತೈತಿ. ಈ ಬಿ ಪಿ ಅಂತ ಹೇಳ್ತೀವಿ. ಸೊ ಬಿ ಪಿ ಬರಬೇಕಾಗಿದ್ದರೆ ತುಂಬ ಖಾರ ಪದಾರ್ಥಗಳನ್ನು ತಿಂದಾಗ ಬರ್ತದೆ ತುಂಬ ಟ್ರೆಸ್ ಆದಾಗ ಅನ್ಸಾಲ್ವ್ಡ್ ಪ್ರಾಬ್ಲಮನ್ನು ನಾವು ಕಲೆ ಹಾಕೊಂಡಾಗ ಬರ್ತದೆ ಅದಕ್ಕೆ ಬ್ಯಾಕ್ ಹೆಡೇಕ್ ಬರ್ತದೆ ಫಸ್ಟ್ ಹೆಡೇಕ್ ಬಂದಾಗ ಪಂಪಿಂಗ್ ಆಫ್ ಬ್ಲಡ್ ವೇರಿಯೇಷನ್ಸ್ ಆಗ್ತದೆ. ಈ ವೇರಿಯೇಷನ್ ಬ್ಲಡ್ ಆಗಬೇಕಾಗಿದ್ದರೆ ನಾವು ಆಹಾರ ಪದಾರ್ಥನೇ ಈ ವೆರಿ ವೆರಿ ಇಂಪಾರ್ಟೆಂಟ್ 100%. ನಾವು ಬೆಲ್ಲ ತುಪ್ಪ ತಿಂದಾಗ ನಾವು ನಮ್ಮಲ್ಲಿ ಹೇಳ್ತಿರ್ತೀವಿ ಬೆಲ್ಲ ತುಪ್ಪ ತಿನ್ನಿ ತುಪ್ಪ ಬಳಸಿ ನಿಮಗೆ ಬಿ ಪಿ ಬರೋದೇ ಇಲ್ಲ ನಾರ್ಮಲ್ ಇರ್ತೈತಿ 80-120 ಯಾವಾಗಲೂ ಒಂದಷ್ಟು ಮಿತ 4 ದಿನಕ್ಕೆ ಅಂತೀನಿ. ನಾವು ಬೆಲ್ಲ ತುಪ್ಪ ತಿನ್ನಿರಿ ಅಂತ ನಾವು ಭಾಳಷ್ಟು ಮಂದಿಗೆ ಹೇಳ್ತಿದ್ದೆ ಅಲ್ಲೆಲ್ಲ ಹೇಳಿದಾಗ ಅವರು ಜಿಗಿದು ಹಾರೋರು ನನ್ನ ಮೇಲೆ ಏನ್ರಿ ನಮ್ಮನ್ನು ಬೆಲ್ಲ ತುಪ್ಪ ತಿನ್ನ ಅಂತೀರಿ ಇಲ್ಲ ಇಡೀ ಕುರಿನ ತಿನ್ನಿರಿ ಅದು ನಿಮಗೆ ಬಿ ಪಿ ಬರಲ್ಲ ಅಂತ ನಾನು ತಮಾಷೆ ಮಾಡ್ತಿದ್ದೆ. ಅವರು ಏನೋ ನನಗೆ ಯಾರು ಇವತ್ತು ನನಗೆ ಏನೂ ಮಾಡಿಲ್ಲ ಅದೇ ನಂದು ಭಾಗ್ಯ. ಹಾಗೆ ನಾವು ಒಂದು ಎರಡನೇದೇನೆಂದರೆ ಕ್ಯಾಲ್ಸಿಯಮ್ ಕಮ್ಮಿ ಆದಾಗ ಕೂಡ ನಮಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಕತಿ ಅಥವಾ ಎಕ್ಸಸ್ ಆಫ್ ಕ್ಯಾಲ್ಸಿಯಮ್ ಆದಾಗೂ ಪ್ಯಾರಲಿಸಿಸ್ ಆಕತಿ ಅದೆಲ್ಲ ಮೂಳೆಗೆ ಸಂಬಂಧಪಡೋದು. ಅದಕ್ಕೆ ಕೆಲವರಿಗೆ ಎಲ್ಲಡಿಕೆ ಹಾಕೋಣರಿಗೆ ತೆಳ್ಳ ಇರ್ತಾರೆ ಎಲ್ಲಡಿಕೆ ಹಾಕೋಣರಿಗೆ ಕೂಡ ಇದು ಬರ್ತದೆ ಪಾರ್ಶ್ವವಾಯು. ಅದಕ್ಕೂ ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಕೈ ಕಾಲು ಮನಸ್ಸು ಸದೃಢಗೊಳಿಸ್ಕೋಬೇಕಾದ್ರೆ ಸದಾ ಕೆಲಸದಲ್ಲಿ ನಿರತರಾಗಿರ್ಬೇಕು. ನಮ್ಮ ಹರೀಶ್ ಜೀವ ಇದರಲ್ಲಿ ಒಂದು ಸಣ್ಣದೊಂದು ಇದನ್ನ ಹೇಳಿದ್ರು ಹಿಂಗೆ ಬಾಲ್ ಹಿಡ್ಕೊಂಡು ಹಿಂಗನ್ರಿ ಅಂತ. ಅದು ಸರಿನೇ ಅದು ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಸಿಟಿಯವರಿಗೆ ಅಷ್ಟೇ ಸರಿ. ನಮ್ಮಲ್ಲಿ ಬೇಕಾದಷ್ಟು ಕೆಲಸ ಇದೆ ಸಗಣಿ ಎತ್ತಿ ಹಾಕೋದಿರ್ತೈತಿ ಗೋತ ಹಾಕೋದಿರ್ತೈತಿ ಪಾತ್ರೆ ತೊಳೆದಿರ್ತದೆ ಹೆಣ್ಮಕ್ಳಾದರೆ ಗಂಡ್ಮಕ್ಳಾದರೆ ಸೊಪ್ಪೆ ಕತ್ತರಿಸೋದಿರ್ತದೆ ಬೇಕಾದಂಥ ಗಿಡ ಮರಗಳಿಗೆ ಕಟ್ಟಿಗೆ ತಗೊಂಡೋಗೋದಿರ್ತದೆ ಇವೆಲ್ಲ ಮಾಡಿದರೆ ಬಿ ಪಿ ಬರೋದಿಲ್ಲ. ಈಗ ಬಂದುಬಿಟ್ಟಿದೆ ಅಂದಕ್ಕೆ ಹಾಂ ಬಂದಿದೆ ಅಂದರೆ ಮೊದಲನೇದಾಗಿ ಬಂದ ತಕ್ಷಣ ಏನು ಮಾಡ್ಬೇಕಂದ್ರೆ ತಾಯಿಯ ಎದೆ ಹಾಲಿಗೆ ಸಮಾನ ಕೊಬ್ಬರಿ ಎಣ್ಣೆ ಗಾಣದ ಅತ್ಯಂತ ಪ್ಯೂರ್ ಅಂತ ಹೇಳ್ತೀವಲ್ಲ ಶುದ್ಧವಾದ ಕೊಬ್ಬರಿ ಎಣ್ಣೆ ಗಾಣದಿಂದ ತಯಾರು ಮಾಡಿತ್ತಂತ ನಮ್ಮ ಕಣ್ಣೆದುರಿಗೆ. ಅದು ಈಗಿರೋ ಯಾವ ಎಣ್ಣೆಗಳು ಕೂಡ ಪ್ಯೂರ್ ಅಲ್ಲ ಅವೆಲ್ಲ ಇಂಪ್ಯೂರ್ ಎಣ್ಣೆಗಳು. ಅವುಗಳನ್ನು ನಾವು ಬಂದ ತಕ್ಷಣ ಗೊತ್ತಾದರೆ ತಕ್ಷಣ 2 ಚಮಚ ಅಥವಾ 100 ml ಎಣ್ಣೆನ ಕುಡಿಸಿ 100 ml ಬಿಸಿನೀರನ್ನು ಕುಡಿಸಿದರೆ ತಕ್ಷಣ ಪಾರ್ಶ್ವವಾಯು ವಾಪಸ್ ಆಕತಿ. ಬಂದಾಗೆ ಮಾಡಿಬಿಟ್ರೆ ಬಂದಾಗೆ ಮಾಡಿದೆ ಮಾಡಿಲ್ಲ ಈಗ ಆಲ್ರೆಡಿ ಬಂದುಬಿಟ್ಟಿದೆ
ಏನಾದರೂ ಒಂದು ಬಂದಿದ್ದೆ ಅಂದರೆ ಈಗ ನಮಗೆ ಎಷ್ಟು ಎಷ್ಟು ಪರ್ಸೆಂಟ್ ಐತೆ ಅಂತ ನಾವು ಅನ್ಕೊಳನ, ಅದರಲ್ಲಿ ನಿಮಗೆ 70-80% ವರೆಗೆ ಇಂಪ್ರೂವ್ ಮಾಡ್ಬೋದು, ಪೂರ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಆದರೆ ಮುಂದಿನ ಅದ್ರಗಳ ನಮಗೆ ನೋಟಿಸ್ ಕೊಡ್ತಾನೆ ದೇವರು, ದೇವ್ರು ಅಂತ ಅನ್ಕೊಂಬಿಡೋಣ. ಮೂರು ನೋಟಿಸ್, ಮೂರು ಸಲ ನೀವು ಪಾರ್ಶ್ವಾಯಿ ಆದರೆ ಮೂರೇ ಸಲಕ್ಕೆ ನೀವು ಯಾರು ಏನು ಉಳ್ಸೋಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮ ಸೀಟೆಲ್ಲ ರೆಡಿ ಇರ್ತೈತೆ. ಅಲ್ಲಿ ಒಂದು ಮತ್ತು ಎರಡನ್ನು ನಾವು ಸೇಫ್ ಮಾಡ್ಕೋಬೋದು, ಅದರ ಅಲ್ಲಿವರೆಗೂ ನಾವು ಚೆನ್ನಾಗಿರೋಕ್ಕೆ ಸಾಧ್ಯತೆ. ಒಂದು ಹೊಡೆದಾಗ ಇದು ಫಸ್ಟ್ ನೋಟಿಸ್, ಇದು ಸೆಕೆಂಡ್ ನೋಟಿಸ್, ಇವಕ್ಕೆ ನಾವು ಏನಾದ್ರು ಎಚ್ಚೆತ್ತುಗಳಿಲ್ಲದ್ರೆ ಥರ್ಡ್ ನೋಟಿಸ್ ಭಾಳ ಹತ್ತಿರದಾಗ ಇರ್ತದೆ. ಸೊ ನಾವು ಸಾಯೋದು ಖಚಿತ ಅಂದಾಗ, ಸುರಕ್ಷತೆ ಸಾಯ್ಬೇಕಂತಂದಾಗ ನಾವು ಬ್ಯುಸಿಯಾಗಿರ್ಬೇಕು. ನನ್ನ ಎಷ್ಟೋ ಸಲ ಯಾ ಭಾಳ ಮಂದಿ ಪರೀಕ್ಷೆ ಮಾಡ್ತಿರ್ತಾರೆ, ಏನು ರೀ ಯಮದಾರ ಬಂದು ನಮ್ಮ ಬಾಕ್ಲ ಕುಂತಿರ್ತಾನೆ, ನಾನು ಯಾವಾಗ ಫ್ರೀ ಇರ್ತೇನೆ ಆವಾಗ ನನ್ನೇನು ಕೇತಿ ಎಳ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಅಂದರೆ ಈ ಮನಸ್ಸನ್ನು ಹೊಂದಬೇಕನ್ನೋದು ಅಷ್ಟೇ ಹೊರತು ಇದು ಸೊಕ್ಕಿನ ಮಾತಲ್ಲ. ನಮ್ಮ ಮನಸ್ಸನ್ನು ಅಷ್ಟು ಸದೃಢಗೊಳಿಸ್ಕೋಬೇಕನ್ನೋದೇ ಈ ಜನದಲ್ಲಿ ನಮಗೆ ಅದು ಮುಗೀತು ಅಂದರೆ ಇನ್ನೊಂದು ಯಾಕಂದ್ರೆ ಹುಟ್ಟು ಬರ್ಬೋದು ಬಿಡಿ ಅನ್ನೋದು ಇಟ್ಕೊಂಡ್ರೆ ಈ ಜನ್ಮದಲ್ಲಿ ಬೇಕಾದಷ್ಟು ಕಷ್ಟ ಕೌಟಲ್ಯಗಳನ್ನು ಅನುಭವಿಸಿರ್ತೀವಿ, ಮತ್ತೆ ಮುಂದಿನ ಜನ್ಮದ ಮತ್ತೆ ಇದನ್ನು ಅನುಭವಿಸ್ಬೇಕಲ್ಲ. ನಮಗೆ ಇದನ್ನು ಕೊಟ್ಬಿಡ ಅಂತ ಮುಕ್ತಿ ಕೊಡೋಣ ಭಾವನೆಗೆ ಇಲ್ಲಿ ಬಂದೇವಪ್ಪ, ನಮ್ಮ ಕೆಲಸ ಎಲ್ಲ ಫುಲ್ ಕಂಪ್ಲೀಟ್ ಮಾಡು, ಅರ್ಧಮರ್ಧ ಮಾಡಬೇಡ. ಈಗ ನಾವು ಇಲ್ಲಿ ಇರ್ತದೆ, ನಮ್ಮ ರೇಷನ್ ಇರ್ತೈತಿ, ಮುಂದಿನ ಸಲಕ್ಕೆ ಮತ್ತೆ ಅದೇ ಊರಿಗೆ ಬಂದು ಅದು ಕಾರ್ಡ್ ಇಟ್ಕೊಂಡು ನಾವು ರೇಷನ್ ತೊಗೋಬೇಕಾಗತ್ತೆ. ರೇಷನ್ ಇನ್ನು ಕೋಟ ಮಾತೇನೆ ಕೋಟ ಅಷ್ಟೇ, ನಾವು ಮಾತು ಆಡ್ತಾ 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 ಜಾಸ್ತಿ ಮಾಡ್ತಾ ಹೇಳಿದ್ರೆ ಖಂಡಿತ ಒಂದಲ್ಲ ಒಂದು ದಿವಸ ನಾವು ಸಾಯೋದಕ್ಕಿಂತ ಮುಂಚೆನೆ ನಮ್ಮ ಕೋಟ ಮುಗಿದಾಗ ನಾವು ಮೌನಿ ಹಾಕ್ತೀವಿ. ಬೆಳ್ಳುಳ್ಳಿ ಎಣ್ಣೆ ಹೇಳಿದ್ರಲ್ಲ ಗುರುಗಳೇ, ಇದು ನಮ್ಮ ಅಜ್ಜ ಒಬ್ಬರು 9 ವರ್ಷ ಭಾಳ ಪಟ್ಟ ಮಾತಾಡ್ತಿದ್ದ. ನಾನು ಇಂಥ ಒಂದು 10-15 ಹೇಳಬಲ್ಲೆ, ನನಗೆ ಗೊತ್ತಿರೋ ಆತ ಯಾವಾಗ 9 ವರ್ಷ ಸಾವಿಗೆಂದ ಮುಂಚೆ ಮಾತು ನಿಲ್ಲಿಸ್ಬಿಟ್ಟ. 9 ವರ್ಷ ಮಾತಾಡಲೇ ಇಲ್ಲ, ಆರೋಗ್ಯವಾಗಿದ್ದ ಮಾತಾಡಲಿ, ಯಾಕಂದ್ರೆ ಆತನ ಕೋಟ ಮುಗೀತು ಅಂತ ನಾವು ಅಂದ್ಕೊಂಡು ಆತನ ಜೊತೆ ಖುಷಿ ಖುಷಿಯಾಗಿರ್ತಿದ್ವಿ. ಹಾಗೆ ಮಾತು ಆಹಾರ ಪ್ರತಿಯೊಂದು ಕೂಡ ಋಣ ಅಂತ ಹೇಳ್ತೀವಿ ಅದು ಶಬ್ದ. ಇಲ್ಲಿ ಕೋಟ ಅಂತ ನಾವು ಇಂಗ್ಲೀಷ್ನ ಬಳಸ್ತೀವಿ. ಆ ಕೋಟ ಇರೋವರೆಗೂ ನಾವು ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ಬೆಳ್ಳುಳ್ಳಿ ಎಣ್ಣೆ ಅಂತ ಹೇಳಿದ್ರಲ್ಲ, ಬೆಳ್ಳುಳ್ಳಿ ಎಣ್ಣೆ ಹೇಳಿದ್ರಿ ಅದು ಹಚ್ಚಬೇಕು ಅಂತ ಅದನ್ನು ಸ್ವಲ್ಪ ಹೇಳಿಬಿಡ್ಬೇಕು. ಬೆಳ್ಳುಳ್ಳಿ ಮೊದಲನೇದಾಗಿ ನಮಗೆ ಬೆಳ್ಳುಳ್ಳಿ ಎಣ್ಣೆಗೆ ನಾವು ಹೋಗಲಿಲ್ಲದ್ರೆ ಕೂಡ ಬೆಳ್ಳುಳ್ಳಿಯನ್ನು ಜಜ್ಜಿ ಆ ಭಾಗಕ್ಕೆ ಹೊರಲೇಪನ ಮಾಡ್ಕೊಂಡಾಗ ಅಥವಾ ಬೆಳ್ಳುಳ್ಳಿಯನ್ನು ನಾವು ಪ್ರತಿದಿನ ಆಹಾರದ ನಂತರ ಊಟ ಆದ ನಂತರ ಎರಡು ಬೆಳ್ಳುಳ್ಳಿ ಕಾಳನ್ನು ತೊಗೊಂಡಾಗ ನಮಗೆ ಯಾವತ್ತೂ ಕೂಡ ಇದು ಬರೋದಿಲ್ಲ, ಪ್ಯಾರಲಿಸಿಸ್. ಅದು 11 ದಿವಸ ತೊಗೊಂಡ್ರೆ 1 ವರ್ಷ, 22 ದಿನ ತೊಗೊಂಡ್ರೆ 2 ವರ್ಷ, 33 ದಿನ ತೊಗೊಂಡ್ರೆ 3 ವರ್ಷ, 44 ದಿನ ತೊಗೊಂಡ್ರೆ 4 ವರ್ಷ. ಕಂಟಿನ್ಯೂಸ್ ತೊಗೋಬೋದು ತೊಗೋಬೋದು 44 ಒಳ್ಳೇದೇ, ಡೈಲಿ ತೊಗೊಂಡ್ರೆ ಒಳ್ಳೇದೇ. 44 ಎರಡೇ ಕಾಳು ಅಷ್ಟೇ. ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಆಲ್ರೆಡಿ, 1.5 ಇಯರ್ ಆಯಿತು ಗುರುಗಳು ಪಚ್ಚಿಯಾಗಿ ನನಗೆ. ಅವತ್ತಿಂದನು ಬಿ ಪಿ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಸ್ದೆ, ಶುಗರ್ ಟ್ಯಾಬ್ಲೆಟ್ ಇನ್ಸುಲಿನ್ ಸ್ಟಾಪ್ ಮಾಡಿಸ್ದೆ. ಅವ್ರ ಕೆಲಸ ಹೋಗಲ್ಲ ಅಷ್ಟೇ, ICU-ನಾಗ ಇದ್ರು ಅವರು. ICU ಇದ್ದವರು ನನಗೆ ಆಶ್ಚರ್ಯ ಆಯಿತು, ಅಷ್ಟು ಲವಲವಿಕೆಯಿಂದ ಇದ್ದಾರೆ, ಭಾಳ ಸುಂದರವಾಗಿದ್ದಾರೆ. ಮತ್ತೆ ಹೇಳಕ್ಕೆ ಆ ವಯಸ್ಸಿಗೆ ತುಂಬ ಲಕ್ಕ ಹೊಳಿತಾರೆ ಅವರು. ಇಲ್ಲ ಇಲ್ಲ, ಭಗವಂತನ ಅವ್ರು ಬದುಕಕ್ಕೆ ಹೇಳಿದಾರೆ ಟೆಕ್ನಿಕ್, ಎರಡೆರಡು ಬೆಳ್ಳುಳ್ಳಿ ತಿಂದ್ರೆ ಸಾಕಪ್ಪ, ಸಾಕು ಊಟ ನಂತರ ಎರಡು ಬೆಳ್ಳುಳ್ಳಿ ತಿಂದ್ರೆ ಸಾಕು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಎರಡನೇದು ಏನಂದ್ರೆ, ನಾವು ಯಾವಾಗಲೂ ನಮ್ಮ ಗಾಡಿಗಳಿಗೆಲ್ಲ ವಾಶ್ ಮಾಡಿಸ್ತೀವಿ ವಾರಕ್ಕೆ 15 ದಿವಸಕ್ಕೆ ತಿಂಗಳಿಗೆ. ನಮ್ಮ ಬಾಡಿಗಳಿಗೆ ಎರಡೇ ಸಲ ಮಾಡಿಸ್ಕೊಂತಿರ್ತೀವಿ, ಸರಿ ಎಣ್ಣೆ ಮಸಾಜ್ ಹಾಕೊಂಡು ಇನ್ನು ಸುಮ್ಮನೆ ನೀರು ಹೊಯ್ಕೊಂಡು ಯಾವುದೋ ಒಂದು ಆಲ್ ಕ್ಲಿಯರ್ ಪಾಲ್ ಕ್ಲಿಯರ್ ಹಾಕೊಂಡು ಮಾಡ್ತೀವಿ. ಅದಲ್ಲ, ಆಯಿಲ್ ಮಸಾಜನ್ನು ಎವ್ರಿ 2 ಡೇಸ್ ಒಂದ್ಸಾರ ಮಾಡ್ಬೇಕಂತ ಇದೆ ಆಯುರ್ವೇದದಲ್ಲಿ. ನಿಮಗೆ ಅವಾಗ ಲಕ್ಕ ಹೊಡೆಯೋದಲ್ಲ, ತುಂಬ ಸಾಫ್ಟ್ ಇರ್ತದೆ. ಹಾಗೆ ಲಕ್ಕ ಹೊಡಿಬಾರ್ದು ಅಂತಂದರೆ ಕೈ ಕಾಲು ದುಂಡ್ಗಿಟ್ಕೊಂಡು ಕುಂದಿರ್ಬೇಕು. ಹಿಂದೆ ನಮ್ಗೆ ಏನಾದ್ರು ಕಾಲು ಎಳೆಬಿಟ್ಟು ಹೇ ದೊಡ್ಡವ್ರು ಬರ್ತಾರೆ ಕಾಲು ಎತ್ತು ಅಂತಂದ್ರು, ಅದರಲ್ಲಿ ಒಂದು ತತ್ವ ಇತ್ತು. ನಿನಗೆ ಕಾಲು ನೋವು ಬರಬಾರ್ದಂದ್ರೆ ಲಕ್ಕ ಹೊಡಿಬಾರ್ದಂದ್ರೆ ಅಲ್ಲ ಸುಖಾಸನ ಕೂತ್ಕ ಕಾಲು ಎತ್ಕೊಂಡು ಕೂತ್ಕ ಅವ್ರಿಗೆ ಗೌರವ ಕೊಡು ಅಂತ ಹೇಳ್ತಿದ್ರು. ಇವೆಲ್ಲ ಒಳಗೆ ಇದು ಗುಟ್ಟಾಗಿರ್ತಿತ್ತು. ಈಗ ನಾವು ವೈಜ್ಞಾನಿಕವಾಗಿ ಹಿರಿಯರು ಹೇಳಿದಾಗ ಮಕ್ಕಳು ಮನೆಯಲ್ಲಿ ಕೇಳೋದಿಲ್ಲ, ಬಟ್ ಅದರಲ್ಲಿ ಹಿಂದೆ ಒಂದು ಖಂಡಿತವಾಗಿದೆ, ಖಂಡಿತವಾಗಿದೆ. ಒಂದು ಕೈಕಾಲನ್ನು ದುಂಡ್ಗಿಟ್ಕೊಂಡು ಮಕ್ಕಂಡ್ರೆ ಯಾವತ್ತು ಕಾಲು ನೋವು ಬರೋದಿಲ್ಲ, ಬಿ ಪಿಯಿಂದ ನಿಮಗೆ ಪ್ಯಾರಲಿಸಿಸ್ ಆಗದೇ ಇಲ್ಲ, ಆಗದೇ ಇಲ್ಲ, ಆಗದೇ ಇಲ್ಲ. ಧನ್ಯವಾದಗಳು, ನಮಸ್ತೆ, ಮಾಹಿತಿ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.